ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವೆಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಸೂಪರ್ ಆಗಿದ್ದೀರಾ ಅನ್ಕೊತಾ ಇದ್ದೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಸೊ ನಾನು ಇವತ್ತು ಬೆಳಗ್ಗೆನೆ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ಬ್ಲಾಗಲ್ಲಿ ನಿಮಗೆ ನಂದು ಏನೊಂದು ಡೈಲಿ ರೊಟೀನ್ ಇರುತ್ತೆ ಅದನ್ನೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಒಂದು ಬೆಳಗ್ಗೆಯಿಂದ ಹಿಡಿದು ಸಂಜೆ ತನಕ ಏನೇನು ಕೆಲಸ ಇರುತ್ತೆ, ಏನೇನು ಮಾಡಬೇಕಾಗುತ್ತೆ ಅನ್ನೋದನ್ನ ನಿಮ್ಮ ಜೊತೆನೂ ಕೂಡ ಶೇರ್ ಮಾಡ್ಕೊತಿದ್ದೀನಿ. ಹಾಗೆ ನಮ್ಗೆ ಇವತ್ತು ಯಾಕೋ ತುಂಬ ಈ ಹಳ್ಳಿ ಶೈಲಿ ಪಲಾವ್ ತಿನ್ಬೇಕು ಅನಿಸುತ್ತೆ. ಪಲಾವ್ ಅನ್ನೋದಕ್ಕಿಂತ ಇದನ್ನ ಹುಗ್ಗಿ ರೈಸ್ ಅಂತ ಹೇಳ್ಬೋದು. ಇದನ್ನ ನಾಗರ ಹಬ್ಬದಲ್ಲಿ ಮಾಡ್ತಾರೆ, ಹಾಗೇನೆ ಮತ್ತೆ ಇದು ಷಷ್ಠಿ ಹಬ್ಬದಲ್ಲಿ ಮಾಡ್ತಾರೆ. ಇದನ್ನ ಹಳ್ಳಿ ಕಡೆ ಇರೋರಿಗೆ ಗೊತ್ತಿರುತ್ತೆ. ಆ ರೈಸ್ ತುಂಬಾನೇ ಟೇಸ್ಟಿ ಆಗಿರುತ್ತೆ. ಸೊ ಅದಕ್ಕೆ ವೆಜಿಟೇಬಲ್ಸ್ ಎಲ್ಲ ಹಾಕ್ತಾರೆ ಮತ್ತೆ ಸೊಪ್ಪುಗಳೆಲ್ಲ ಹಾಕಿ ತುಂಬಾ ಟೇಸ್ಟಿ ಆಗಿರುತ್ತೆ. ಅದನ್ನ ಯಾಕೋ ತಿನ್ಬೇಕು ಅಂತ ನಂಗೆ ತುಂಬಾ ಅನ್ನಿಸ್ತಾ ಇದೆ. ಸೊ ಯಾರು ಕೇಳಕ್ಕಾಗಲ್ಲ. ಸೊ ನಾನೇನೆ ಮಾಡ್ಕೊಂಡು ತಿನ್ಬೇಕು, ಹಾಗಾಗಿ ನಾನೇ ಇವಾಗ ಮಾಡೋಣ ಅಂದ್ಬಿಟ್ಟು ಸೊಪ್ಪುಗಳೆಲ್ಲ ತಗೊಬಂದು ರೆಡಿ ಮಾಡ್ಕೊಂಡಿದ್ದೀನಿ. ಇವತ್ತು ಮಾಡ್ಕೊಂಡು ತಿನ್ಬೇಕು. ಆಲ್ಮೋಸ್ಟ್ 1 week ಇಂದ ಅನ್ಕೊತಾ ಇದ್ದೆ ತಿನ್ಬೇಕಂತ. ಸೊ ಇವತ್ತು ಮಾಡ್ಕೊಂಡು ತಿನ್ನೋಣ, ಹಾಗೆ ಆ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಇವಾಗ ನಾ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ತುಂಬ ಟೇಸ್ಟಿ ಆಗಿರುತ್ತೆ, ತಿಂತಾ ಇದ್ರೆ ಇನ್ನ ತಿನ್ಬೇಕನ್ಸುತ್ತೆ. ಸೊ ನಂಗೆ ಇವಾಗ ನೋಡಿ ಆಲ್ರೆಡಿ ಮಾಡಕ್ ಮುಂಚೆನೆ ತಿನ್ಬೇಕು ಅನಿಸ್ತಾ ಇದೆ. ಸೊ ಇವಾಗ ಮಾಡಿ ಹೊಟ್ಟೆ ತುಂಬಾ ತಿನ್ನದೆ ಅದನ್ನ ಓ ಸಮಾಧಾನ ಅಂತ ಬಯಕೆ ಅಂತಾನೆ ಹೇಳ್ಬೋದೇನೋ. ನಂಗೆ ತುಂಬಾ ಅನಿಸ್ತಾ ಇತ್ತು, ಯಾಕೂ ಗೊತ್ತಿಲ್ಲ ಈ ಒಂದು ಪರ್ಟಿಕ್ಯುಲರ್ ರೆಸಿಪಿನ ನಂಗೆ ಮಾಡ್ಬೇಕು ತಿನ್ಬೇಕು ಅಂತ. ಬಟ್ ನಮ್ಮಅಮ್ಮ ತುಂಬಾ ಚೆನ್ನಾಗಿ ಮಾಡ್ತಾರೆ, ನಮ್ಮಅಮ್ಮ ಅಲ್ಲಿಂದ ಇಲ್ಲಿಗೆ ಬರೋದಕ್ಕಾಗಲ್ಲ, ಹಾಗಾಗಿ ಸೊ ನಾನೇ ಮಾಡ್ಕೊಂಡು ತಿಂತೀನಿ. ಕ್ಯೂಟಿ ಆನ್ಲೈನ್ ಕ್ಲಾಸ್ ಅಟೆಂಡ್ ಮಾಡ್ತಾ ಇದ್ದಾಳೆ ಇವಾಗ. ಸೊ ಅವಳಿಗೆ ಒಂದು 2:30 ತನಕನೂ ಇರುತ್ತೆ ಕ್ಲಾಸು. ಸೊ ಇವಾಗ ಅವಳು ಅಟೆಂಡ್ ಮಾಡ್ತಾ ಇದ್ದಾಳೆ, ರುದ್ದಿ ಮಲ್ಕೊಂಡಿದ್ದಾಳೆ. ಸೊ ಅವಳನ್ನ ಮಲಗಿಸ್ಬಿಟ್ಟೆ ನಾನು ಒಂದು ನೆಕ್ಸ್ಟ್ ಕೆಲಸ ಮಾಡ್ಕೋಬೇಕು, ಇಲ್ಲಾಂದ್ರೆ ಮಾಡೋದಕ್ಕೆ ಬಿಡಲ್ಲ. ಸೊ ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ, ಇವತ್ತಿನ ಡೇ ಹೇಗೋಗುತ್ತೆ ನೋಡೋಣ. ಸೊ ಇವಾಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಸೊಪ್ಪು ಕೂಡ ರೆಡಿ ಆಗಿದೆ. ಸೊಪ್ಪು ಇಲ್ಲಿ ಮೆಂತ್ಯ ಸೊಪ್ಪಿದೆ ಮತ್ತು ಸಬ್ಬಕ್ಕಿ ಸೊಪ್ಪಿದೆ, ಆಮೇಲೆ ಎಲ್ವಾರೆ ಸೊಪ್ಪು, ಇನ್ನೊಂದು ಅದೇನು ಸೊಪ್ಪು ನೇಮ್ ನಂಗೆ ಕರೆಕ್ಟಾಗಿ ಗೊತ್ತಿಲ್ಲ. ಸೊ ಹಾಗೆ ಪುದೀನನೂ ಕೂಡ ಹಾಕ್ಕೊಂಡಿದ್ದೀನಿ. ಇಲ್ಲಿ ಟೊಮೊಟೊ, ಆನಿಯನ್ನು ಮತ್ತು ಸ್ವಲ್ಪ ಕೊತ್ತಂಬರಿ, ಹಾಗೆ ಕರಿಬೇವು ತೊಗೊಂಡಿದ್ದೀನಿ. ಮಸಾಲೆ ರುಬ್ಬೋದಕ್ಕೆ 1 piece ಚಕ್ಕೆ ತೊಗೊಂಡಿದ್ದೀನಿ, ಸ್ವಲ್ಪ ಲವಂಗ ತೊಗೊಂಡಿದ್ದೀನಿ, ಶುಂಠಿ ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ಮತ್ತು ತೆಂಗಿನಕಾಯಿ ಚೂರು ತೊಗೊಂಡಿದ್ದೀನಿ. ಸೊ ತೆಂಗಿನಕಾಯಿ ಹಾಕಿದ್ರೆ ನಮ್ಮಅಮ್ಮ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು, ಹಾಗಾಗಿ ತೊಗೊಂಡಿದ್ದೀನಿ. ಇಲ್ಲಿ ಬಂದು ಸ್ವಲ್ಪ ಬಟಾಣಿ ಹಾಗೆ ಬೀನ್ಸ್ ತೊಗೊಂಡಿದ್ದೀನಿ. ಇನ್ನು ವೆಜಿಟೇಬಲ್ಸ್ ಎಲ್ಲ ಹಾಕ್ತಾರೆ, ಸೊ ನಾನು ಜಾಸ್ತಿ ಆಗುತ್ತೆ ಅಂದ್ಬಿಟ್ಟು ಜಸ್ಟ್ ಬಟಾಣಿ ಮತ್ತು ಬೀನ್ಸ್ ತೊಗೊಂಡಿದ್ದೀನಿ. ಇಲ್ಲಿ ಹಸಿ ಅವರೆಕಾಳು ತೊಗೊಂಡಿದ್ದೀನಿ. ಸೊ ಈ ಸೀಸನಲ್ಲಿ ತುಂಬ ಚೆನ್ನಾಗಿರುತ್ತೆ ಅವರೆಕಾಳೆ ಹಾಕಿ ಮಾಡೋದು, ಹಾಗಾಗಿ ನಾನು ಅವರೆಕಾಳು ಕೂಡ ತೊಗೊಂಡಿದ್ದೀನಿ. ಫಸ್ಟು ಮಸಾಲೆನ ರುಬ್ಕೊಂಡ್ಬಿಡೋಣ. ಸೊ ನಾನು ಮಸಾಲೆ ರುಬ್ಬೋದಕ್ಕೆ ಆವಾಗಲೇ ತೋರಿಸ್ದಂಗೆ ಇದನ್ನೆಲ್ಲ ಸ್ಪೈಸಸ್ ಎಲ್ಲ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಮಸಾಲೆ ಕೂಡ ರೆಡಿ ಆಗಿದೆ, ರುಬ್ಕೊಂಡಿದ್ದೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಅದೇ ಟೈಮ್ ಆಗ್ಬಿಟ್ಟಿದೆ, ನೀವು ಹೊಟ್ಟೆ ಹಸಿವು ಸ್ಟಾರ್ಟ್ ಆಗಿರುತ್ತೆ. ನಾನಿವಾಗ ಸ್ವಲ್ಪ ಆಯಿಲ್ ಹಾಕ್ಕೊಂಡಿದ್ದೀನಿ, ಹಾಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೀನಿ. ಸೊ ಊರ ಕಡೆ ಬಂದ್ಬಿಟ್ಟು ಬೆಣ್ಣೆ ಯೂಸ್ ಮಾಡ್ತಾರೆ, ತುಂಬ ಚೆನ್ನಾಗಿರುತ್ತೆ ಅದ್ರ ಕೂಡ ಟೇಸ್ಟು. ಹಾಗೇ 1 piece ಚಕ್ಕೆ, ಹಾಗೆ ಒಂದು ಚಿಕ್ಕದೆರಡು ಪಲಾವ್ ಎಲೆ, ಹಾಗೆ ಒಂದು 2 ಲವಂಗ ಮತ್ತೆ ತಗೊಂಡಿದ್ದೀನಿ, ಏಲಕ್ಕಿ ತಗೊಂಡಿದ್ದೀನಿ. ಅದು ಸ್ವಲ್ಪ ಇದಾದ್ಮೇಲೆ ಇವಾಗ ಆನಿಯನ್ ಹಾಕೊಳ್ತಾ ಇದ್ದೀನಿ, ಆನಿಯನ್ ಮತ್ತೆ ಕರ್ಬೇವು ಹಾಕೊಳ್ತೀನಿ. ಈ
ಈ ತರದಲ್ಲ ಯಾರಾದ್ರೂ ಮಾಡ್ಕೊಟ್ರು ತುಂಬಾ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಸೊ ಯಾರು ಮಾಡ್ಕೊಡಲ್ಲ, ನಾನೇ ಮಾಡ್ಕೊಂತೀನಿ. ನಮ್ಮ ಮನೆಗೆ ಫಸ್ಟ್ ಆಫ್ ಆಲ್ ಅಡಿಗೆನೆ ಬರಲ್ಲ, ಗಂಡ ಒಂದು ಕಾಫಿ ಇಡೋದು ಹೆಚ್ಚು. ಸೊ ಕಾಫಿ ಮಾತ್ರ ಮಾಡ್ತಾರಷ್ಟೇ, ಅದು ಯಾವಾಗ್ಲಾದ್ರೂ ಒಂದು 6 ತಿಂಗಳಿಗೆ ಒಂದ್ಸಲ ಮಾಡ್ಕೊಡ್ತಾರೆ. ಅದನ್ನ ಹಿಂಸೆ ಮಾಡಿ ಕೇಳಿದಾರೆ ಅಷ್ಟೇ, ಅವ್ರಿಗೆ ಕಷ್ಟ ಆಗೋದೆಲ್ಲ ಬರಲ್ಲ. ಸೊ ಇವಾಗ ಇದೆರಡನ್ನು ಹಾಕ್ಬಿಡೋಣ, ವೆಜಿಟೇಬಲ್ಸ್ ಮತ್ತೆ ಅವರೆಕಾಳು ಹಾಕೋಣ ತೊಳೆದ್ಬಿಟ್ಟು. ಹಳ್ಳಿ ಕಡೆ ಬಂದ್ಬಿಟ್ಟು ಆನಿಯನ್ನು ಕೂಡ ರುಬ್ಬಿಟ್ಟೆ ಹಾಕ್ತಾರೆ. ಸೊ ನಾನು ಯಾವಾಗ್ಲೂ ಪಲಾವ್ಗೆ ರುಬ್ಬ ಹಾಕಿಲ್ಲ, ಹಾಗಾಗಿ ನೋಡೋಣ ಅಂದ್ಬಿಟ್ಟು ಇದೇ ಥರನೇ ಮಾಡ್ತಾ ಇದ್ದೀನಿ, ಹಾಗೇನೆ ಹಾಕಿದ್ದೀನಿ. ಇವಾಗ ಅವರೆಕಾಳು ಹಾಕ್ತಾ ಇದ್ದೀನಿ, ಹಾಗೆ ಈ ವೆಜಿಟೇಬಲ್ಸ್ ಕೂಡ ಹಾಕ್ತಾ ಇದ್ದೀನಿ, ಕ್ಯಾರೆಟ್ ಮತ್ತೆ ಬೀನ್ಸು. ಇದಕ್ಕೆ ಇನ್ನೂ ಕುಂಬಳಕಾಯಿ ಹಾಕ್ತಾರೆ ಮತ್ತೆ ಬದನೆಕಾಯಿ ಯೂಸ್ ಮಾಡ್ತಾರೆ. ಅಂದ್ರೆ ಎಲ್ಲಾರ ಮನೆಯಲ್ಲೂ ಒಂದೊಂದು ತರಕಾರಿ ತಗೊಂಡ್ಬಿಟ್ಟು ಯೂಸ್ ಮಾಡ್ತಾರೆ ಹಬ್ಬ ಟೈಮಲ್ಲಿ ಮಾಡೋದಿದ್ದು, ಷಷ್ಠಿ ಹಬ್ಬ ಟೈಮಲ್ಲಿ. ಸೊ ಯಾರ್ಯಾರ ಮನೆ ಯಾರ್ಯಾರ ತರಕಾರಿ ಅದನ್ನ ಎಕ್ಸ್ಚೇಂಜ್ ಮಾಡ್ಕೊಂಡು ಮಾಡ್ತಾರೆ, ತುಂಬಾ ಟೇಸ್ಟ್ ತುಂಬಾನೇ ಚೆನ್ನಾಗಿ ಬರುತ್ತೆ ಆ ಟೈಮಲ್ಲಿ. ಸೊ ನಾನು ಇವಾಗ ಮಾಡ್ತಾ ಇದ್ದೀನಿ, ಹೇಗೆ ಬರುತ್ತೆ ಗೊತ್ತಿಲ್ಲ, ಆ ಹಬ್ಬ ದಿನ ಇದ್ರು ತುಂಬಾನೇ ಚೆನ್ನಾಗಿ ಬರುತ್ತೆ ಟೇಸ್ಟು. ಏನದು ಏನೋ ಪಾಕೆಟ್ ಮಾಡಿದ್ರು ಹರ್ಷಿಕಾಂತ ಬರ್ತದೆ. ಸರ್ ಆಗ ಸೊಪ್ಪು ಕೂಡ ಹಾಕ್ತಾ ಇದ್ದೀನಿ, ಅದನ್ನು ಕೂಡ ಆಯಿಲ್ ಅಲ್ಲೇ ಫ್ರೈ ಮಾಡ್ಕೊಳ್ಳೋಣ. ವೆಜಿಟೇಬಲ್ಸ್ ಹಾಕಿದ್ರು ಮತ್ತೆ ಇದು ಸೊಪ್ಪದೆಲ್ಲ ನೀಟಾಗಿ ಸ್ವಲ್ಪ ಸ್ಮೆಲ್ ಹೋಗೋ ತನಕ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಟೊಮೆಟೊ ಹಾಕೊಂತ ಇದ್ದೀನಿ, ಟೊಮಟ ನೋಡಿ ಟೊಮಟ ಅಂತ ಹೇಳ್ತಾ ಇದ್ದಾರೆ. ಏನ್ಮ ಸ್ವಲ್ಪ ಅರಿಶಿನ ಪುಡಿ ಹಾಕೊಂತ ಇದ್ದೀನಿ, ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ನಾನು ರುಬ್ಕೊಂಡಿರೋ ಮಸಾಲೆ ಹಾಕೊಳ್ತೀನಿ ಇದಕ್ಕೆ. ಬೇಗನೆ ಹಾಕ್ಬಿಟ್ರೆ ಏನಾಗುತ್ತೆ ಅಂದ್ರೆ ನಾವು ಕಾಯಿ ಹಾಕ್ತೀವಲ್ಲ ತಡ ಅಂತ ಸಸಿಸಿರುತ್ತೆ, ಹಾಗಾಗಿ ನಾನು ಇದನ್ನ ಇವಾಗ ಹಾಕೊಳ್ತಾ ಇದ್ದೀನಿ. ಈಗ ನಾನು ಇಲ್ಲಿ ಒಂದು 3 ಕಪ್ ಅಷ್ಟು ಹಾಕೊಂಡಿದ್ದೀನಿ ಚಿಕ್ಕ ಕಪ್ ಅಲ್ಲಿ. ಸೊ ರೈಸ್ ಹಾಕೊಳ್ತಾ ಇದ್ದೀನಿ, ನೀರು ಕೂಡ ಹಾಕೊಂತ ಇದ್ದೀನಿ. ಒಂದು ಬಟ್ಲು ಅಕ್ಕಿ ತಗೊಂಡಿದ್ದೆ, ಇವಾಗ 2 ಬಟ್ಲು ನೀರು ಹಾಕೊಂಡಿದ್ದೀನಿ. ಇವಾಗ ಅದಕ್ಕೆ ಕೊತ್ತಂಬರಿ ಕೂಡ ಹಾಕೊಂತ ಇದ್ದೀನಿ ಇವಾಗ. ಸೊ ಕೊತ್ತಂಬರಿ ಹಾಕ್ಬಿಟ್ಟು ನಾನು ಇವಾಗ ಹಾಗೇನೆ ಕ್ಲೋಸ್ ಮಾಡ್ತಾ ಇದ್ದೀನಿ, ಸ್ವಲ್ಪ 1 ವಿಷಲ್ ಬಂದ್ರೆ ಸಾಕು ರೆಡಿ ಆಗಿರುತ್ತೆ.
ಟಿಫನ್ ತಿನ್ಬೇಕು, ಎಲ್ಲ ಕೆಲಸ ಮುಗ್ದಿದೆ, ಆಲ್ಮೋಸ್ಟ್ ಎಲ್ಲ ಕ್ಲೀನಿಂಗ್ ಎಲ್ಲ ಮಾಡಿ ಮುಗಿಸಿದ್ದೀನಿ. ಸೊ ಯೋಗ ತಿಂದ್ಬಿಟ್ಟು ಆರಾಮಾಗಿ ಸ್ವಲ್ಪ ಹೊತ್ತು ರೆಸ್ಟ್ ತಗೊಳ್ಳೋದು ಆಗಿದೆ ಚೆನ್ನಾಗಿ. ಸೊ ಇವಾಗ ಅಲ್ಲಿ ಕಾಲಲ್ಲಿ ಇದ್ದಾರೆ, ಅಲ್ಲೇ ತಗೊಂಡು ಹೋಗ್ಕೊಡ್ಬೇಕು. ಅವ್ರು ಕಾಲಲ್ಲಿ ಇದ್ದಾಗ ಎದ್ಬಿಟ್ಟು ಬರಲ್ಲ. ಸೊ ಆಲ್ಮೋಸ್ಟ್ ಒಂದು 11:30 ತನಕನೂ ಇರುತ್ತೆ, ಹಾಗಾಗಿ ಅಲ್ಲೇ ಕೊಟ್ಬಿಡ್ತೀನಿ ನಾನು. ಇದ್ರ ಮೇಲೆ ಸ್ವಲ್ಪ ತುಪ್ಪ ಹಾಕಿದ್ರೆ ಸಕ್ಕತ್ತಾಗಿರುತ್ತೆ ಟೇಸ್ಟ್. ಸೊ ರೆಡಿ ಆಗಿದೆ ಬಿಸಿ ಬಿಸಿ ಪಲಾವ್, ತುಂಬಾನೇ ಚೆನ್ನಾಗಿ, ಸ್ಮೆಲ್ ಕೂಡ ತುಂಬಾ ಚೆನ್ನಾಗಿ ಬರ್ತಾ ಇದೆ, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಅನ್ಕೊಂತೀನಿ. ತಿಂದ್ಬಿಟ್ಟು ಮತ್ತೆ ನಾನು ನಿಮಗೆ ಸಿಗ್ತೀನಿ. ಹಾ ಬೇಗ ಬಾ, ಬಟ್ಟೆ ಹಾಕೋ ಬಾ. ಹಾ ಎಲ್ಲಿಗೆ ಹೋಗಕನ? ಇದ್ಯಾರ ಮನೆ? ನಮ್ಮನೆ ಅಂತ ಅನ್ನಿ, ನಮ್ಮನೆಗೆ ಹೋಗೋಣ ಅಂತವಳೆ. ಇದೇ ಮನೆ ನಮ್ಮನೆ ತಾನೆ, ಬಾ ಮಾಮ ಮನೆ. ಮಾಮ ಇನ್ನ ಬಂದಿಲ್ಲ, ಬಾ ಮಾಮ ಬರುತ್ತಲ್ಲ, ಮಾಮ ಬರುತ್ತಲ್ಲ ಅವಾಗ ಹೋಗುವಂತೆ ಬಾ. ಹ್ಞೂ ಬಾ, ಬಟ್ಟೆ ಹಾಕೋ ಬಾ. ಏನು ಅದೇ ನನ್ನ ಕೇಳ್ತಿ ಏನು ಅಂತ? ಅಮ್ಮ ಜಾಸ್ತಿ ಆಯ್ತೆ ನಡುವೆ ನಿಂದ. ಬಾಮ್ಮ ಬರಲ್ಲ, ಹೋಗು ಅಲ್ಲಿ ಬರ್ತಾನೆ, ಹೋಗು ಗುಮ್ಮ ಬರ್ತಾನೆ, ಹೋಗು ರುದಿ ಗುಮ್ಮ, ರುದಿ ಗುಮ್ಮ, ರುದಿಮ. ಹಾ ಆಮೇಲೆ? ಹಾ ಆಮೇಲೆ? ಹಾ ಹಾ ಬಿ ಸಿ ಡಿ ಓ ಸಿ ಡಿ ಹೇಳಪ್ಪ. ಹಾ ಅಯ್ಯ ಬಿಟ್ಟ, ಬಿದೋಗ್ತೀಯ ಬಿದೋಗ್ತೀಯ. ಬಿ ರುದಿ, ABCD ರುದಿ, ABCD ಹೇಳಲ್ಲ. ಹಾ ಏ ಬಿ ಸಿ ಡಿ. ಅಯ್ಯ ಏನದು, ಛೇ ಅದೋಗುತ್ತಾ? ಥೋ ಯಾರು ಅದಾಕಿದ್ದು? ರುದಿನ ರೌಡಿ ಬೇಬಿನ ರೋಡಿ ಏ ರೋಡಿ. ಹಾ ಯಾರದು? ಹೌದಾ? ಇಳ್ಚಲ್ಲ ನಾನು, ಹೋಗು. ಸೊ ಹಾಯ್ ಫ್ರೆಂಡ್ಸ್, ಇವಾಗ ಈವ್ನಿಂಗ್ ಆಗಿದೆ, 5:30 ಆಗ್ತಾ ಇದೆ ಇವಾಗ ಟೈಮು. ಇವಾಗ ಸ್ನಾನಕ್ಕೆ ಹೋಗ್ಬೇಕು, ಸ್ನಾನಕ್ಕೆ ಹೋಗೋದು ಮುಂಚೆ ಒಂದು ಸ್ವಲ್ಪ ಸ್ಕಿನ್ ಕೇರ್ ಮಾಡ್ಕೊಳ್ಳೋಣ ಅಂತ. ಸೊ ಯಾಕೋ ಸ್ವಲ್ಪ ಸ್ಕಿನ್ ಡ್ರೈ ಆಗ್ತೈತೆ, ಹಾಗೇನೆ ಡೆಡ್ ಸ್ಕಿನ್ ಅನ್ನಿಸ್ತಾ ಇದೆ, ಹಾಗಾಗಿ ಸ್ವಲ್ಪ ಸ್ಕಿನ್ ಕೇರ್ ಕೂಡ ಮಾಡ್ಕೊಳ್ಳೋಣ ಅಂತ ಪ್ಯಾಕ್ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ನಾನು ಆಲ್ಮೋಸ್ಟ್ ಹೋಮ್ ರೆಮಿಡೀಸ್ನೇ ಜಾಸ್ತಿ ಯೂಸ್ ಮಾಡೋದು. ಸೊ ಈ ಅದರಲ್ಲೂ ಇವಾಗ ಪ್ರೆಗ್ನೆಂಟ್ ಟೈಮಲ್ಲೆಲ್ಲನೂ ನಾವು ಕೆಮಿಕಲ್ ಯೂಸ್ ಮಾಡಿರೋ ಕ್ರೀಮ್ಸ್ ಆಗಿರ್ಬೋದು, ಫೇಸ್ ಪ್ಯಾಕ್ ಆಗಿರ್ಬೋದು, ಅದೆಲ್ಲ ಯೂಸ್ ಮಾಡೋದಕ್ಕಿಂತ ಇದು ತುಂಬಾ ಇಂಪಾರ್ಟೆಂಟು, ಹಾಗೆ ತುಂಬಾ ಚೆನ್ನಾಗಿರುತ್ತೆ ಕೂಡ. ಸೊ ನಾನು ರೆಗ್ಯುಲರಾಗಿ ಇದನ್ನು ವೀಕ್ಲಿ 2 times or 1 time ಯೂಸ್ ಮಾಡ್ತಾ ಇರ್ತೀನಿ. ಇದಕ್ಕೆ ನಾನು ಬಂದುಬಿಟ್ಟು ಕಡಲೆಹಿಟ್ಟು ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನು, ಹಾಗೆ ಸ್ವಲ್ಪ ಲೆಮನ್ ಜ್ಯೂಸ್ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಹಸಿ ಹಾಲು. ಸೊ ಇಷ್ಟೇ ಹಾಕ್ಕೊಂಡು ಸ್ವಲ್ಪ ಟರ್ಮರಿಕ್, ಸೊ ಕಸ್ತೂರಿ ಅರಿಶಿನ ಅಂತ ಏನು ಬರುತ್ತೆ ಅದನ್ನು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಅಷ್ಟೇ, ಜಾಸ್ತಿ ಹಾಕ್ಕೊಂಡಿಲ್ಲ. ಸೊ ಇದನ್ನು ಸ್ಕ್ರಬ್ ಮಾಡ್ಕೊಳ್ಳೋದು, ಸ್ವಲ್ಪ ಪ್ಯಾಕ್ ಥರ ಹಾಕ್ಕೊಂಡು ಬಿಟ್ಕೊಂಡ್ರೆ ಸ್ಕಿನ್ನು ಚೆನ್ನಾಗಾಗುತ್ತೆ, ಗ್ಲೋ ಆಗುತ್ತೆ, ಮತ್ತು ಸಾಫ್ಟಾಗಿ ಸಖತ್ತಾಗಿರುತ್ತೆ. ಬನ್ನಿ ಇವಾಗ ನಾನು ಹಚ್ಕೊತೀನಿ. ನಾನು ಫುಲ್ ಹಚ್ಕೊಂಡಿದ್ದೀನಿ. ಸೊ ನಾನು ಅಂಡರ್ ಐ ಸರ್ಕಲ್ ಕೂಡ ಹಚ್ಕೊಂಡಿದ್ದೀನಿ, ಬಿಕಾಸ್ ಇದು ಹೋಮ್ ರೆಮಿಡಿ ಆಗಿರೋದ್ರಿಂದ ಅಂಥದ್ದೇನು ನಾನು ಯೂಸ್ ಮಾಡದೇ ಇರೋದ್ರಿಂದ ಹಾಗೇ
ಡಾರ್ಕ್ ಸರ್ಕಲ್ ಕೂಡ ರೆಡ್ಯೂಸ್ ಆಗಲಿ ಅಂದ್ಬಿಟ್ಟು ಇವಾಗ ಈ ಥರ ಹಚ್ಕೊಂಡಿದ್ದೀನಿ. ಆಲ್ಮೋಸ್ಟ್ ಇದು ಸ್ವಲ್ಪ ಡ್ರೈ ಆಗ್ತಿದ್ದಂಗೆ ಹಾಗೇ ಚೆನ್ನಾಗಿ ಸ್ಕ್ರಬ್ ಮಾಡಿಕೊಂಡು ಸ್ನಾನ ಮಾಡ್ಕೊತೀನಿ. ಸೊ ಸ್ವಲ್ಪ ಲೂಕ್ ವಾಮ್ ವಾಟರಲ್ಲಿ ವಾಶ್ ಮಾಡ್ಕೊತೀನಿ. ಸೊ ಚೆನ್ನಾಗಿರುತ್ತೆ ರಿಸಲ್ಟ್ ಕೂಡ, ತುಂಬ ಸಾಫ್ಟ್ ಆಗುತ್ತೆ ಸ್ಕಿನ್ನು. ಸೊ ನಾವು ಹೊರಗಡೆ ಹೋಗಿ ಕೆಮಿಕಲ್ ಪ್ರಾಡಕ್ಟನ್ನ ಯೂಸ್ ಮಾಡೋದಕ್ಕಿಂತ ಸೊ ಈ ಥರ ಮನೇಲೇ ಸಿಗೋ ಕೆಲವೊಂದು ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿ ಪ್ಯಾಕ್ನ ರೆಡಿ ಮಾಡ್ಕೊಂಡು ಯೂಸ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ, ಹಾಗೆ ಸ್ಕಿನ್ಗೂ ಕೂಡ ಒಳ್ಳೆಯದು. ಸೊ ನಾನು ಇವಾಗ ಆಲ್ಮೋಸ್ಟ್ ಹೊರಗಡೆ ಹೋಗ್ತಾ ಇರೋದನ್ನು ಕಂಪ್ಲೀಟ್ಲಿ ಸ್ಟಾಪೇ ಮಾಡಿಬಿಟ್ಟಿದ್ದೀನಿ. ನಾನು ಇದೇ ಥರನೇ ಆಲ್ಮೋಸ್ಟ್ ಯೂಸ್ ಮಾಡ್ತಾ ಇರ್ತೀನಿ. ಇವಾಗಿದ್ದು ಹತ್ತು ನಿಮಿಷ ಬಿಟ್ಟರೆ ಸೊ ಡ್ರೈ ಆಗುತ್ತೆ. ಡ್ರೈ ಆದಮೇಲೆ ನೀಟಾಗಿ ಸ್ಕ್ರಬ್ ಮಾಡಿಕೊಂಡು ವಾಶ್ ಮಾಡ್ಕೊಳ್ಳೋದು ಅಷ್ಟೇ. ಸೊ ಡ್ರೈ ಆದಮೇಲೆ ನಾನು ಮತ್ತೆ ನಿಮಗೆ ಸಿಗ್ತೀನಿ. ಸೊ ಇವಾಗ ಸ್ಕಿನ್ ನೋಡ್ತಾ ಇರ್ಬೋದು, ಸೊ ವೈಟ್ ಹೆಡ್ಸ್ ಕೂಡ ರಿಮೂವ್ ಆಗಿದೆ, ಹಾಗೆ ಸ್ಕಿನ್ ಕೂಡ ಸಾಫ್ಟ್ ಆಗಿದೆ. ಆಲ್ಮೋಸ್ಟ್ ಫೋನ್ ಮತ್ತು ನಮ್ಮ ಅಮ್ಮ ಜೊತೆ ಫೋನ್ ಮಾತಾಡ್ಕೊಂಡಿದ್ದೆ ಒಂದು 20 ಮಿನಿಟ್ಸ್ ಬಿಟ್ಬಿಟ್ಟಿದ್ದೀನಿ. ಸೊ ಚೆನ್ನಾಗಿ ಡ್ರೈ ಆಗಿಬಿಟ್ಟಿತ್ತು. ಸೊ ಇವಾಗ ಸ್ನಾನ ಮುಗಿಸ್ಕೊಂಡು ಸ್ವಲ್ಪ ಕುಕುಂಬರ್ ತಗೊಂಡಿದ್ದೀನಿ. ಸೊ ಇದು ನನ್ನ ಫೇವ್ರೇಟ್ ಅಂತಲೇ ಹೇಳ್ಬೋದು. ನಂಗೆ ಟೊಮೊಟೊ ಗೊಜ್ಜು ರೈಸು ಮತ್ತು ತುಪ್ಪ ತುಂಬಾ ಇಷ್ಟ ಆಗುತ್ತೆ, ಹಾಗಾಗಿ ಇವತ್ತಿಗೆ ಇದನ್ನೇ ಮಾಡ್ಕೊಂಡಿದ್ದೀನಿ.